ಸ್ನೇಹಿತರೆ, ಎಗೇನ್ ಮತ್ತೊಂದು ಸ್ಟೋರಿಯೊಂದಿಗೆ ನಿಮ್ಮೊಂದಿಗೆ ಬಂದಿದ್ದೀನಿ. ಸ್ನೇಹಿತರೆ, ಈ ಸ್ಟೋರಿ ನಾವು ಇನ್ನೊಬ್ಬರಿಗೆ ಮೋಸ ಮಾಡಿದಾಗ ನಮಗೇನೇನೆಲ್ಲ ಆಗುತ್ತೆ ಅನ್ನೋದಕ್ಕೆ ಇದೊಂದು ಉದಾಹರಣೆ ಆಗಿದೆ. ಸೊ ಹಾಗಾಗಿ ಈ ಸ್ಟೋರಿಯನ್ನು ಕೊನೆಯವರೆಗೂ ನೋಡಿದ್ರೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಸಿಗುತ್ತೆ ಅಂತ ಹೇಳ್ತಾ ಸ್ಟೋರಿನ ಸ್ಟಾರ್ಟ್ ಮಾಡೋಣ. ಬನ್ನಿ. ಒಂದು ಬಡ ಕುಟುಂಬ ಇರುತ್ತೆ. ಆ ಬಡ ಕುಟುಂಬದಲ್ಲಿ ತುಂಬ ತೀರ ಬಡಿಸ್ತಾನೆ. ಅಪ್ಪನಿಗೆ ಅಷ್ಟು ಆರ್ಥಿಕವಾಗಿ ಚೆನ್ನಾಗಿರೋದಿಲ್ಲ. ಒಂದಿನ ಮಕ್ಕಳಿಗೆ ತುಂಬ ಹೊಟ್ಟೆ ಹಸಿತಾ ಇರುತ್ತೆ. ನದಿ ಪಕ್ಕದಲ್ಲಿ ಒಂದು ಮನೆಯನ್ನು ಮಾಡ್ಕೊಂಡಿರ್ತಾರೆ. ಅಪ್ಪನಿಗೆ ಏನು ಮಾಡಬೇಕು ಅಂತ ತೋಚಲ್ಲ. ಸರಿ, ಹೇಗಾದ್ರೂ ಆಗಲಿ ಹೋಗಲಿ, ಮಕ್ಕಳ ಹಸಿವನ್ನು ನೀಗಿಸ್ಬೇಕು ಅಂತ. ಪ್ರತಿಯೊಂದು ತಂದೆ ತಾಯಿಗಳು ತನ್ನ ಮಕ್ಕಳು ಚೆನ್ನಾಗಿರ್ಬೇಕು ಅಂತ ಆಸೆ ಇರುತ್ತಲ್ವ, ಅದೇ ಥರ ಈ ತಂದೆಗೂ ಕೂಡ ತನ್ನ ಮಕ್ಕಳ ಹಸಿವನ್ನು ನೀಗಿಸ್ಬೇಕು ಅಂತ ಹೇಳ್ಬಿಟ್ಟು ಆ ನದಿಯ ದಡದಲ್ಲಿ ಮೀನನ್ನು ಹಿಡಿಯುವಂಥ ಕಾರ್ಯವನ್ನು ಮಾಡ್ತಾನೆ. ಒಂದು ಸ್ವಲ್ಪ ಮೀನುಗಳು ಆ ವ್ಯಕ್ತಿಗೆ ಸಿಗುತ್ತೆ. ಆ ಮೀನನ್ನು ತುಂಬ ಖುಷಿಯಾಗ್ಬಿಡ್ತಾನೆ. ಅಪ್ಪ, ಇದನ್ನು ಸ್ವಲ್ಪ ಏನಾದರೂ ಮಾಡಿ ನನ್ನ ಮಕ್ಕಳಿಗೆ ಇವತ್ತಿನ ಹೊಟ್ಟೆನ ತುಂಬಿಸ್ಬೋದಲ್ಲ ಅಂತೇಳ್ಬಿಟ್ಟು ಖುಷಿಯಿಂದ ಇನ್ನೇನು ಮನೆಗೆ ತಗೋಗ್ಬೇಕು ಅನ್ನೋ ಆತುರದಲ್ಲಿ ಹೋಗ್ತಾ ಇರಬೇಕಾದ್ರೆ ರಸ್ತೆ ಮಧ್ಯದಲ್ಲಿ ಒಬ್ಬ ಶ್ರೀಮಂತ ಸಿಗ್ತಾನೆ. ಶ್ರೀಮಂತ ಸಿಕ್ಕಿಬಿಟ್ಟು ಅವನು ಕೇಳ್ತಾನೆ, ಏನಿದು ಅಂತೇಳಿ. ಅವಾಗ ಇದು ಮೀನು ಅಂತ ಹೇಳ್ತಾನೆ. ಆ ಮೀನಾ, ಇದು ನನಗೆ ಬೇಕು, ನನಗೆ ತುಂಬ ಇಷ್ಟ ಅಂತ ಹೇಳ್ಬಿಟ್ಟು ಅವನ ಹತ್ರ ಕಿತ್ಕೋತಾನೆ ಆ ಮೀನನ್ನು. ಅವನು ಕೊಡಲ್ಲ ಅಂದರೂ ಕಿತ್ಕೋತಾನೆ. ಸೊ ಕೀಳೋ ಸಂದರ್ಭದಲ್ಲಿ ಆ ಮೀನಿನ ಒಂದು ಮುಳ್ಳು ಏನಿದೆ ಅವನ ಬೆರಳಿಗೆ ಚುಚ್ಚುತ್ತೆ. ಅವನಿಗೆ ಆ ಕ್ಷಣದಲ್ಲಿ ಬಹಳ ನೋವಾಗುತ್ತೆ, ತುಂಬ ನೋವಾಗುತ್ತೆ. ಆದರೂ ಅವನು ಕೇರ್ ಮಾಡೋದಿಲ್ಲ, ಮನೆಗೆ ಹೋಗ್ತಾನೆ, ಅದನ್ನು ಫ್ರೈ ಮಾಡಿಬಿಟ್ಟು ಏನೋ ಮಾಡಿಬಿಟ್ಟು ತಿಂತಾನೆ. ಮಾರನೇ ದಿನ ಅವನಿಗೆ ಇದ್ದಕ್ಕಿದ್ದಕ್ಕೆ ನೋವುಗಳು ಜಾಸ್ತಿ ಆಗ್ತಾ ಬಂತು. ಅವನು ಹೋಗಿ ಡಾಕ್ಟ್ರನ್ನ ಕನ್ಸಲ್ಟ್ ಮಾಡ್ತಾನೆ. ಡಾಕ್ಟ್ರ್, ಇನ್ನೇ ಹೀಗೆ ಮೀನು ತಿನ್ಬೇಕು, ಒಂದು ಮೀನು ಮುಳ್ಳು ನನಗೆ ಚುಚ್ಚಿತು, ಭಾರಿ ನೋವಾಗ್ತಾಯಿದೆ ಅಂತ. ಅವನು ಸ್ವಲ್ಪ ಮೆಡಿಸಿನನ್ನು ಕೊಡ್ತಾನೆ. ಮೆಡಿಸಿನ್ ಕೊಟ್ಟರು ಅವನಿಗೆ ಹುಷಾರಾಗೋದಿಲ್ಲ. ಮತ್ತೆ ಡಾಕ್ಟರ್ ಹತ್ರ ಬರ್ತಾನೆ, ಇಲ್ಲ ತೀರಾ ನೋವಾಗ್ತಿದೆ, ಹಾಗಾದರೆ ಆ ವಿಷ ನಿಮ್ಮ ಆ ಬೆರಳನ್ನು ಆವರಿಸಿದೆ, ನಿಮ್ಮ ಬೆರಳನ್ನು ಕಟ್ ಮಾಡಬೇಕು ಅಂತ ಹೇಳ್ತಾನೆ. ಆಗಲಿ ಡಾಕ್ಟ್ರೆ, ಫಸ್ಟು ನನಗೆ ನೋವು ಕಡಿಮೆ ಆಗಬೇಕು ಅಂತ ಹೇಳ್ಬಿಟ್ಟು ಆ ಬೆರಳನ್ನು ಕಟ್ ಮಾಡಿ ಅಂತಾರೆ. ಕಟ್ ಮಾಡ್ತಾರೆ. ಕಟ್ ಮಾಡಿದ್ರೆ ಸ್ವಲ್ಪ ದಿನ ತಡ ಏನು ಸಮಸ್ಯೆ ಇರೋದಿಲ್ಲ. ಮತ್ತೆ ಅವನಿಗೆ ಆ ಅಂಗೈ ಏನಿದೆ ಆ ಅಂಗೈ ನೋವಾಗಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಸೊ ಮತ್ತೆ ಅವನು ಡಾಕ್ಟ್ರನ್ನ ಕನ್ಸಲ್ಟ್ ಮಾಡ್ತಾನೆ. ಡಾಕ್ಟರ್ ಹೇಳ್ತಾರೆ, ಈ ಬಾರಿ ನಿಮ್ಮ ಅಂಗೈಯನ್ನು ಕಟ್ ಮಾಡಬೇಕಾಗುತ್ತೆ, ಅಲ್ಲಿವರೆಗೆ ಅದರ ವಿಷವರ ಹರಡಿದೆ ಅಂತ. ಆಯ್ತು, ಅಷ್ಟು ಮಾಡಿ ಅಂತ ಹೇಳ್ತಾರೆ. ಮಂಗೈ ಕಟ್ಟಾಗುತ್ತೆ. ಅದಾದ್ರಿಂದ ಸ್ವಲ್ಪ ಸಮಯದ ನಂತರ, ಸ್ವಲ್ಪ ದಿನಗಳ ನಂತರ ಮತ್ತೆ ಡಾಕ್ಟರ್ ಹತ್ರ ಹೋಗ್ತಾನೆ. ಇಲ್ಲ, ನನ್ನ ನೋವು ಕಡಿಮೆ ಆಗಿಲ್ಲ, ಮತ್ತೆ ಸ್ಟಾರ್ಟ್ ಆಗಿದೆ ಅಂತೇಳಿ. ಆವಾಗ ಡಾಕ್ಟರ್ ಹೇಳ್ತಾನೆ, ನಿಮ್ಮ ಕೈಯನ್ನೇ ಕಟ್ ಮಾಡಬೇಕಾಗ್ತದೆ, ಅಷ್ಟು ಹುಷಾರಿಲ್ಲ ಹಂಗೆ ಅಂತ. ಈಗ ಇವನಿಗೆ ಚಿಂತೆ ಆಗುತ್ತೆ, ಅಲ್ಲ ಒಂದು ಚಿಕ್ಕದಾದಂಥ ಒಂದು ಮುಳ್ಳಿನಿಂದ ಇಷ್ಟೊಂದು ಸಮಸ್ಯೆ ಆಯ್ತಲ್ಲ ಅಂತ ಹೇಳ್ಬಿಟ್ಟು ತನ್ನ ಸ್ನೇಹಿತರ ಹತ್ರ ಹೇಳ್ತಾನೆ. ಹಾಗಾದರೆ ಈ ಮುಳ್ಳು ನಿಮಗೆ ಎಲ್ಲಿ ಸಿಕ್ಕಿತ್ತು ಅಂತ ಕೇಳಿದಾಗ ಅವನು ಹೇಳ್ತಾನೆ, ಹಿಂಗೆ ಒಬ್ಬ ತೊಗೊಂಡೋಗ್ತಿದ್ದ, ಅವನ ಹತ್ರ ನಾನು ಕಿತ್ಕೊಂಡು ಬಂದೆ ಅಂತೇಳಿ. ಆವಾಗ ಅವನು ಹೇಳ್ತಾನೆ, ಆ ಮುಳ್ಳದ್ದು ವಿಷ ಅಲ್ಲ, ಅವನ ಒಂದು ತೀರ ಬಡಿಸ್ತಾನದಲ್ಲಿ ಇದ್ದಂಥ ಆ ವ್ಯಕ್ತಿಯಿಂದ ನಾವು ಕ್ರೂರವಾಗಿ ಕಿತ್ಕೊಂಬಂದಿಲ್ಲ, ಆದರೆ ಅವನ ಶಾಪದ ಪರಿಣಾಮ ಇವತ್ತು ನೀನು ಅನುಭವಿಸ್ತಾ ಇದೆಯಾ, ಹೋಗಿ ಅವನ ಹತ್ರ ಒಂದು ಕ್ಷಮೆಯನ್ನು ಕೇಳು ಅಂತ ಹೇಳ್ತಾರೆ. ಆ ಕ್ಷಮೆಯನ್ನು ಅವನು ಹೋಗಿ ಎಲ್ಲೋ ಹುಡುಕಿ ಅವನು ಕಷ್ಟಪಟ್ಟು ಕಂಡಿಡಿದು ಅವನ ಹತ್ರ ಇದ್ದೀರ ಅಂತ ಹೇಳ್ತಾನೆ. ಅವಾಗ ಅವನು ಕ್ಷಮೆಯನ್ನು ಕೊಡ್ತಾನೆ. ಕ್ಷಮೆ ಕೋರಿದ ನಂತರ ದೇವರಲ್ಲಿ ಬೇಡ್ಕೋತಾನೆ, ದೇವರೇ ಇವರನ್ನ ಮನಸ್ಸು ಅಂತ ಹೇಳಿ ಭಾವುಕನಾಗಿ ಬೇಡ್ತಾನೆ. ಅದಾದ ನಂತರದಲ್ಲಿ ಅವನಿಗೆ ಆ ನೋವು ತೀರ ನಿಧಾನವಾಗಿ ಕಡಿಮೆ ಆಗಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಆದ್ದರಿಂದ ಸ್ನೇಹಿತರೆ, ನಮ್ದಲ್ದಿರೋ ವಸ್ತುಗಳಿಗೆ ನಾವು ಯಾವತ್ತೂ ಕೂಡ ಟ್ರೈ ಮಾಡಲಿಕ್ಕೆ ಹೋಗಬಾರ್ದು, ಅದರಿಂದ ದುಷ್ಪರಿಣಾಮಗಳು ಜಾಸ್ತಿ ಆಗುತ್ತೆ ಅಂತ ಹೇಳ್ತಾ, ನೀವು ಕೂಡ ನಿಮಗೆ ಏನು ಸೀಮಿತವಾಗಿದೆ ಅಷ್ಟನ್ನು ಮಾತ್ರ ನೀವು ಉಪಯೋಗಿಸಿ ಅಂತ ಹೇಳಿ ಬೇರೆಯವರ ಸುತ್ತಿಗೆ ಕಣ್ಣಾಗಬೇಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋವನ್ನು ಮುಗಿಸ್ತಾಯಿದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಕೊಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ ಅಂತ ತಿಳಿಸ್ತಾ ಮತ್ತೊಂದು ವಿಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೆ ಟೇಕ್ ಕೇರ್, ಹ್ಯಾವ್ ಎ ನೈಸ್ ಡೇ ಎವ್ರಿ ಒನ್. ನಮಸ್ತೆ.